ಏರ್ ಶೋ ವೇಳೆ ಗೇಟ್ ನಂಬರ್ 5 ಪಾರ್ಕಿಂಗ್ ಲಾಟ್ ಏನಿತ್ತು ಅಲ್ಲಿ ನಡೆದಂತಹ ದುರಂತದಲ್ಲಿ ಸಾಕಷ್ಟು ಕಾರುಗಳು ಸುಟ್ಟು ಭಸ್ಮವಾಗಿದೆ. ಸುಮಾರು 300 ಹೆಚ್ಚು ಕಾರುಗಳು ಸುಟ್ಟು ಭಸ್ಮವಾಗಿದೆ. ಅದೃಷ್ಟವಶಾತ್ ಈಗ ದೃಶ್ಯಗಳಲ್ಲಿ ನೋಡ್ತಾ ಇರುವಂತಹ ಈ ಒಂದು ಅದ್ದೂರಿ ಬೆನ್ಸ್ ಕಂಪನಿಯ ಫೋರ್ಮ್ಯಾಟಿಕ್ ಕಾರ್ ಏನಿದೆ, ಸುಮಾರು 1.25 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಕಾರು ಕ್ಷಣ ಮಾತ್ರದಲ್ಲಿ ಬೆಂಕಿಯಿಂದ ಮಿಸ್ ಆಗಿದೆ. ಕಾರ್ಗೆ ಯಾವುದೇ ರೀತಿಯಾಗಿ ಸಮಸ್ಯೆಗಳು ಆಗಿಲ್ಲ. ಸೊ ಇಷ್ಟು ಕಾರ್ಗಳು ಮಧ್ಯದಲ್ಲೇ ಕಾರ್ ಇದ್ರೂ ಕೂಡ ಇದು ಅಲ್ಲಿಂದ ಬೆಂಕಿಗೆ ಒಂದು ಕೆನ್ನಾಲಿಗೆಗೆ ಇದು ಸಿಕ್ಕಾಕೊಂಡಿಲ್ಲ. ಅದು ಹೇಗಾಯಿತು, ಹೇಗಿದು ಬೆಂಕಿಯಿಂದ ಹೊರಬಂತು ಅನ್ನೋಂಥದ್ದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಈಗ ಸ್ವತಃ ಕಾರ್ನ ಮಾಲೀಕರೇ ನಮ್ಮ ಜೊತೆಗೆ ಇದ್ದಾರೆ, ರವಿಕುಮಾರ್ ಚೌಹಾಣ್ ಅವರು. ಸರ್, ಇಷ್ಟು ಕಾರ್ಗಳ ಮಧ್ಯದಲ್ಲೇ ನಿಮ್ಮ ಕಾರ್ ಇತ್ತು, ಸೊ ಆದರೂ ಕೂಡ ಮಿಸ್ ಒಂದು ಹೊರಬಂದಿದೆ ಅದೃಷ್ಟವಶಾತ್. ಯಾವ ರೀತಿ ಆಯಿತು ಸರ್, ಹೇಗೆ? ಒಂದು ದೇವರ ಒಂದು ಅದೃಷ್ಟದಿಂದ ಪಾರದಂಗಾಗಿ ಬಿಟ್ಟಿದೆ. ಯಾಕಂದರೆ ನಾವು ಜಸ್ಟು ಪಾರ್ಕ್ ಮಾಡಿ ಬಸ್ಸಿಗೆ ಒಳಗಡೆ ಏರ್ ಶೋ ನೋಡಬೇಕಂತ ಹೋಗಿದ್ವಿ. ಜಸ್ಟ್ ನಮಗೆ ಒಂದು ಸ್ನೋ ಕಾಣಿಸ್ತಿದ್ದ ಕೂಡಲೇ ನಾವು ಡ್ರೈವರ್ಗೆ ಫೋನ್ ಮಾಡಿದ್ವಿ. ಅಲ್ಲ, ಏನೋ ಅಲ್ಲಿ ಹೊಗೆ ಹೇಳ್ತಾ ಇದ್ದೆ ನೋಡಪ್ಪ ಅಂತ ಕೇಳಿ ಹೇಳಿದ ಕೂಡ ಅವನು ಸಡನ್ಲಿ ಓಡಿ ಬಂದು ನೋಡಿ ಬರೋಟ್ಟಿಗೆ ಅದು ಗಾಡಿ 3.4 ಗಾಡಿಗೆ ಬೆಂಕಿ ಆಗಿತ್ತು. ಸಡನ್ಲಿ ಅವನು ಆ ಗಾಡಿಯನ್ನು ಒಂದು ಸ್ಪೀಡ್ ಒಂದು ಗೇಟನ್ನು ಜಾಳಗಿ ಮುಖಾಂತರ ಮುರಿದು ಹೊರಗೆ ಪಾರ್ ಮಾಡೋರಲ್ಲಿ ಒಂದು ಅದೃಷ್ಟಾವತಾರದಿಂದ ಹೊರಗೆ ಪಾರ್ ಆಗಿದೆ ಒಂದೇ ಗಾಡಿ. ಸರ್, ಎಷ್ಟು ದಿನ ಆಗಿತ್ತು ಈ ಕಾರ್ ತೊಗೊಂಡು, ಅದೂರಿ ಕಾರು, ಎಷ್ಟಿದ್ರು ಕಾಸ್ಟು? ಇದು ಒಂದು 3 ತಿಂಗಳಾಯಿತು ನಾವು ವೆಹಿಕಲ್ ತೊಗೊಂಡಿದ್ದು. ಇವತ್ತು ಬಿಜಾಪುರದಿಂದ ಈರ್ಷೂ ನೋಡಬೇಕಂತ ಎಲ್ಲ ಮಕ್ಕಳಿಗೆ ಕರ್ಕೊಂಡು ಬಂದಿದ್ವಿ. ಆದರೆ ಇದು ಒಂದು ದುರ್ಘಟನೆಯಿಂದ ನೋಡಿದ್ವಿ, ನೋಡಿದ ಕೂಡಲೇ ಬೇಜಾರಾಯಿತು ನಮಗೆ. ಎಲ್ಲ ಕಾರ್ ಸುಟ್ಟಿದ್ದು ನೋಡಿ ತುಂಬ ಬೇಜಾರಾಯಿತು. ಆದರೆ ನಮ್ಮ ಒಂದು ಡ್ರೈವರ್ ಒಂದು ಸಮಯ ಪ್ರಯತ್ನದಿಂದ ನಮ್ಮ ಗಾಡಿಗೆ ಯಾವುದೇ ತೊಂದರೆ ಆಗಿಲ್ಲ, ಗಾಡಿ ಒಂದು ಶೇಪ್ ಆಗಿದೆ ಸರ್. ಸೊ ಇನ್ನು ಈ ಕಾರನ್ನು ಸುರಕ್ಷಿತವಾಗಿ ಅಷ್ಟು ಬೆಂಕಿ ಮಧ್ಯೆ ಹೊರತಂದಂಥ ಚಾಲಕರನ್ನು ಕೂಡ ಈ ಟೈಮಲ್ಲಿ ನಾವು ಮಾತಾಡಿಸ್ಲೇಬೇಕಾಗುತ್ತೆ. ಸರ್, ತಮ್ಮ ಹೆಸರೇನು? ಸೊ ಓಕೆ, ಶ್ರೀಕಾಂತ್ ಅವರೇ, ಹೇಗಿತ್ತು ನೀವು ಬಂದಂಥ ಸಿಚುವೇಶನ್ನು, ನೀವು ನೋಡಿದಾಗ ಯಾಕೆ ನೀವು ಪ್ರತ್ಯಕ್ಷ ದರ್ಶಿಗಳು ಆ ಕಾರನ್ನು ಕೂಡ ಹೊರ ತೆಗೆದುಕೊಂಡ್ಬಂದ್ರ? ಎಲ್ಲ ಭಾಳ ಭಯನಾಗಿತ್ತು ಸರ್, ಅದು ಬೆಂಕಿ ಆಗಿದ್ದು ಭಾಳ ಜೋರಲ್ಲಿ ಇದಾಗಿತ್ತು ಸರ್, ಭಾಳ ಭಯ ಅನ್ನಕ್ಕೆ ಸರ್. ಈಗ ಸುತ್ತ ಇದ್ದಂಥ ಕಾರ್ಗಳೆಲ್ಲ ಬೆಂಕಿ ಬಿದ್ದಿತ್ತು, ನೀವು ಹೇಗೆ ಹೊರಗಡೆ ತೊಗೊಂಬಂದ್ರೆ ಆ ಕಾರ್ನ? ತುಂಬ ದೊಡ್ಡ ಕಾರ್ ಬೇರೆ ಇದು. ಹೌದು ಸರ್, ಎಲ್ಲಿದೆ ಜಾಗ ಸಿಗುತ್ತೆ ಅಲ್ಲಿಂದ ತಂದೆ ಸರ್. ಸೊ ಒಟ್ಟಾರೆಯಾಗಿ ಇಷ್ಟೆಲ್ಲ ದುರಂತಗಳ ಮಧ್ಯದಲ್ಲಿ ಈ ಒಂದು ಕಾರು ಸೇಫ್ ಆಗಿರುವಂಥದ್ದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು. ಇದರಲ್ಲಿ ಪ್ರಮುಖವಾಗಿ ಆ ಒಂದು ಬೆಂಕಿ ಕಂಡಂಥ ಸಂದರ್ಭದಲ್ಲಿ, ಆ ಒಂದು ಹೊಗೆ ಬಂದಂಥ ಸಂದರ್ಭದಲ್ಲಿ ಅದರ ಮಾಲೀಕರು ಎಚ್ಚೆತ್ಕೊಂಡು ಚಾಲಕರಿಗೆ ಕರೆ ಮಾಡಿ ಹೇಳಿದ್ದಂತೂ, ಅದಾದ ನಂತರ ಚಾಲಕರು ಅಲ್ಲಿಂದ ವೇಗವಾಗಿ ಬಂದು ತಮ್ಮ ಸಮಯ ಪ್ರಕ್ರಿಯೆ ಮೀರಿ ಇಂತಹ ಬೆಂಕಿ ಅನಾಹುತದಲ್ಲೂ ಕೂಡ ಸೇಫ್ ಆಗಿ ಕಾರ್ನ ಹೊರತಂದಿರುವಂಥದ್ದು ನಿಜಕ್ಕೂ ಕೂಡ ಒಂದು ಖುಷಿಯ ವಿಚಾರ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆಗೆ ಶಿವಪ್ರಸಾದ್, ಫಸ್ಟ್ ನ್ಯೂಸ್, ಬೆಂಗಳೂರು.